ವಿಜಯನಗರ ಜಿಲ್ಲೆಗೆ ಎಂಟ್ರಿ ಕೊಡ್ತಕ್ಕಂತಹ ಐತಿಹಾಸಿಕ ಸುರಂಗ ಮಾರ್ಗಕ್ಕೆ ಹೋಗ್ತಕ್ಕಂತಹ ಹಾದಿಯಲ್ಲಿ ನಾವಿದ್ದೀವಿ. ಏನು ಯಾವುದೇ ರೀತಿಯ ಅವಘಡಗಳು ಆಗಬಾರ್ದು ಅಂತೇಳಿ ಏನು ಸುರಂಗದ ಒಳಗಡೆ ಲೈಟ್ಗಳನ್ನು ಏನು ಅಳವಡಿಸಲಾಗಿದೆ, ಆ ಲೈಟ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹೋಗಿವೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ಸಮಯದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳಗಡೆ ಬೆಳಕಿನ ವ್ಯವಸ್ಥೆಯನ್ನು ಏನು ಮಾಡಲಾಗಿದೆ. ಆ ಬೆಳಕಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಲ್ಲಿ ಈ ಒಂದು NHAI ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ನಾವೀಗ ಇದೀವಿ ಏನು ವಿಜಯನಗರ ಜಿಲ್ಲೆಯ ಹೊರಭಾಗದಲ್ಲಿರ್ತಕ್ಕಂತಹ ಟನಲ್ನ ಬಳಿ ಇದ್ದೇವೆ. ನಾವು ಗಮನಿಸ್ಬೋದು ಸುರಂಗ ಮಾರ್ಗದಲ್ಲಿ ಹೆಚ್ಚು ಹೆಚ್ಚು ವೇಗವಾಗಿ ವಾಹನಗಳಿರ್ತವೆ. ಯಾವುದೇ ರೀತಿಯ ಬೆಳಕಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಏನು ಲೈಟಿನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂತಹ NHAI ಅದನ್ನು ನಿರ್ವಹಣೆ ಮಾಡುವಲ್ಲಿ ವಿಫಲ ಆಗಿದ್ದಾವೆ. ನಾವು ಗಮನಿಸ್ಬೋದು ಅಲ್ಲೊಂದು ಇಲ್ಲೊಂದು ಲೈಟ್ಗಳು ಬ್ಲಿಂಕ್ ಹೊಡಿತಾರೆ ಅನ್ನೋದು ಬಿಟ್ಟರೆ ಸಂಪೂರ್ಣವಾಗಿ ಬೆಳಕಿನ ವ್ಯವಸ್ಥೆಯನ್ನು ಇಲ್ಲಿ ಕಾಣದೇ ಇರತಕ್ಕಂಥದ್ದು. ವಾಹನ ಸವಾರರು ಲೈಟ್ಗಳನ್ನು ಹಾಕ್ಕೊಂಡು ಹೋಗ್ತಕ್ಕಂತಹ ಸನ್ನಿವೇಶ ಇದೆ. ಏನು ಸುರಂಗದ ಎರಡೂ ಬದಿ ಏನಿದ್ದಾವೆ, ಆ ಸುರಂಗದ ಎರಡೂ ಬದಿಯಲ್ಲಿ ಕೂಡ ಇದೇ ರೀತಿಯ ವ್ಯವಸ್ಥೆ. ಇದನ್ನು ನಿರ್ವಹಣೆ ಮಾಡುವಲ್ಲಿ NHAI ವಿಫಲ ಆಗಿದೆ. ಸಂಬಂಧಪಟ್ಟಂಥ ಇಲಾಖೆಗಳು ಈ ಬಗ್ಗೆ ಗಮನ ಹರಿಸಿ ಆಗ್ತಕ್ಕಂಥ ಅವಘಡಗಳನ್ನು ತಡಿಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿದೆ.